ನಮಸ್ಕಾರ ಎಲ್ಲ SSLC ವಿದ್ಯಾರ್ಥಿ, ಕೇರ್ಫುಲ್ ಆಗಿ ಕೇಳಿ. ಬಹಳಷ್ಟು ಖುಷಿ ಆಯಿತು, ಯಾಕಂದ್ರೆ ನೋಡಿ ಭಾಳ ಜನ ಕ್ವಶನ್ ಪೇಪರ್ನ ಸೆಂಡ್ ಮಾಡ್ತಾ ಇದ್ದೀರಾ. ಓಕೆ, ನಾನು ಕೂಡ ಸೆಂಡ್ ಮಾಡ್ತೇನೆ. ಬಟ್ ನೀವು ಏನು ಮಾಡಿ ಅಂದರೆ, ನಿಮಗೆ ಭಾಳಷ್ಟು ನೋಡಿ 107 ಜನ ಜಾಯ್ನ್ ಆಗಿದೆ ವಾಟ್ಸ್ಆ್ಯಪಲ್ಲಿ. ಇನ್ನು ಕೂಡ ಯಾರೋ ಇನ್ನು ಕೂಡ ಟೈಪ್ ಮಾಡ್ತಾ ಇದ್ದಾರೆ, ವೆರಿ ಗುಡ್. ಓಕೆ, ಸೊ ನೋಡಿ, ನೀವು ಸೆಂಡ್ ಮಾಡಿದಾಗ ಕ್ವಶನ್ ಪೇಪರ್ಸ್ ಏನಾಗುತ್ತೆ, ನಿಮಗೂ ಕೂಡ ಅಲ್ಲಿ ಅಂದರೆ ಕೆಲವೊಂದು ಬೇರೆ ಬೇರೆ ಸ್ಕೂಲ್ ಏನು ಮಾಡ್ತಾರೆ, ಭಾಳಷ್ಟು ಯಾವುದೋ PDF ಬೇರೆ ಬರ್ತದೆ. ಇವಾಗ ಒಂದು 5 ಪೇಪರ್ ನೋಡಿದರೆ, 5 ಕ್ವಶನ್ ಪೇಪರ್ ಮ್ಯಾಥ್ಸನ್ನು ನೋಡಿಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈ ಕ್ವಶನ್ ಡೆಫಿನೆಟ್ಲಿ ಈ ವರ್ಷ ಬಂದೇ ಬರ. ಯಾಕಂದರೆ ಭಾಳಷ್ಟು ಶಾಲೆಯಲ್ಲಿ ಆಗಿರ್ಬೋದು, ಅದು ಕೂಡ ಇಂಪಾರ್ಟೆಂಟ್ ಹೇಳುತ್ತೆ. ನೀವು ಫ್ರೆಂಡ್ಸ್ ಕೂಡ ಮಾತಾಡ್ಕೊಳ್ಳಿ, ಆ ಒಂದು ಗ್ರೂಪಲ್ಲಿ ಇದೆ ಅಲ್ಲ. ಸೊ ಆ ಒಂದು ನೀವು ಏನು ಮಾಡ್ಬೋದು ಅಂದರೆ, ಈ ಫಸ್ಟ್ ಎಕ್ಸಾಮಿನೇಷನ್ ಕನ್ನಡ ಇದೆ ಅಲ್ಲ, ಸೊ ಪ್ಲೀಸ್ ಎಲ್ಲರೂ ಕೂಡ ಕನ್ನಡ ಪೇಪರ್ ಮತ್ತು ಇಂಗ್ಲೀಷ್ ಪೇಪರ್ ಎರಡು ಕೂಡ ಸೆಂಡ್ ಮಾಡ್ಕೊಳ್ಳಿ. ಸೊ ಫಸ್ಟ್ ನೀವು ಕನ್ನಡಗೆ ಎಲ್ಲ ಕೂಡ ರೆಡಿ ಮಾಡ್ಕೊಂಡ್ಬಿಡಿ ಫಸ್ಟ್ ಕನ್ನಡ. ನೆಕ್ಸ್ಟ್ ಎಕ್ಸಾಮ್ ಏನಿದೆ, ನೀವು ಇವತ್ತು ಟೈಮ್ ಹಿಡಿದ್ರೆ ಮತ್ತೆ ನೀವು ಅಂದರೆ ಇವತ್ತು ಆದಮೇಲೆ ನಾಳೆ ಮತ್ತೆ ಟೈಮ್ ಹಿಡಿದ್ರೆ ಮತ್ತೆ ನೆಕ್ಸ್ಟ್ ನೋಡ್ಕೊಳ್ಳಿ. ಈ ರೀತಿ ನೀವು ನಿಮ್ಮ ಅನುಕೂಲ ತಕ್ಕಂತೆ ನೀವು ಅದನ್ನು ಪ್ರಿಪೇರ್ ಮಾಡ್ಕೋಬೇಕು. ಓಕೆ, ಆದರೆ ಮಾತ್ರ ವಿದ್ಯಾರ್ಥಿಗಳೆಲ್ಲರೂ ಕೂಡ ಏನು ಹೆದರಾರಂಗೆ ಅಷ್ಟು ಟೆನ್ಷನ್ ತೆಗೆದುಕೊಳ್ಕೋಬೇಡಿ. ಆರಾಮ್ಸೆ ಒಂದು ಖುಷಿಯಾಗಿ ಹೋಗಿ ಎಕ್ಸಾಮಿನೇಷನ್ ಬರೆದು ಬರೋದು ಅಷ್ಟೇ. ಅದೊಂದು ದೊಡ್ಡ ಒಂದು ಗುಡ್ಡ ಹೊತ್ತಂಗೆ ನೀವು ಅದನ್ನು ತಲೆ ಮೇಲೆ ಇಟ್ಕೊಂಡು ಅಷ್ಟು ಭಾರನ್ನು ಮಾಡ್ಕೋಬೇಡಿ. ಓಕೆ, ಖುಷಿಯಾಗಿರ್ರಿ, ಖುಷಿಯಾಗಿ ಬರೀರಿ. ದೇವರುಗಳೆಲ್ಲ ಕೂಡ ನೀವು ಇಷ್ಟು ದಿನ ಒಂದು ಪರಿಶ್ರಮ ಪಟ್ಟಿದ್ದೀರಾ, ಪ್ರಿಪೇರ್ ಎಕ್ಸಾಮಿನೇಷನ್ಸನ್ನು ಅಟೆಂಡ್ ಆಗಿದ್ದೀರಾ. ಸೊ ಎಲ್ಲ ಕೂಡ ನೀವು ಆರಾಮ್ಸೆ ಗಟ್ಟಿದ್ದೀರಾ. ಸೊ ಅಷ್ಟೇ ಏನು ಮಾಡ್ಬೇಕಂದ್ರೆ, ಹಂಗೆ ಜಸ್ಟ್ ರಿವೈನ್ಸ್ ಗ್ಲಾನ್ಸ್ ಮಾಡಿಕೊಂಡು ಸ್ಪೀಡಾಗಿ ಬರೋದು, ಇನ್ನೂ ಇಂಪ್ರೆಸ್ ಮಾಡುವಂಥ ರೀತಿಯಲ್ಲಿ ಚೆನ್ನಾಗಿ ಬರೀಬೇಕು. ಅದು ಸ್ಪೀಡಾಗಿ ಬರೀರಿ, ಯಾಕಂದರೆ ಟೈಮ್ ನಿಮಗೆ ಶಾರ್ಟೇಜ್ ಆಗುತ್ತೆ. ನನ್ನ SSLC ಟೈಮಲ್ಲಿ ನನಗೆ ಟೈಮಿಂದ ಪ್ರಾಬ್ಲಮ್ ಆಗಿತ್ತು. ಸೊ ನೀವು ಕೂಡ ಅದು ಸ್ಪೀಡ್ ಬರೀರಿ ಅಷ್ಟೇ, ನಿಮಗೆಲ್ಲ ಕೂಡ. ಓಕೆ, ಸೊ ಇನ್ನೂ ಕೂಡ ನಾನು ಕೂಡ ಆದಷ್ಟು ಗ್ಯಾದರ್ ಮಾಡ್ತಾ ಇದ್ದೇನೆ. ಸೊ ನಾವು ಅವಾಗಲೇ ಸೆಂಡ್ ಮಾಡ್ತೇನೆ. ಓಕೆ, ಸೊ ನಿಮಗೆ ಬೇಕಂದರೆ ವಾಟ್ಸಪ್ ಮೆಸೇಜ್ ಹಾಕಿ, ಸರ್ ಈ ರೀತಿ ಮೆಸೇಜ್ ಅಂದರೆ ನಮಗೊಂದು PDF ಬೇಕು, ಎಲ್ಲಿ ಗ್ರೂಪಲ್ಲೇ ಹಾಕಿ, ನಿಮಗೆ ಸಿಗುತ್ತೆ. ಓಕೆ, ವಿಡಿಯೋಗೆ ಲೈಕ್ ಮಾಡಿ, ಫ್ರೆಂಡ್ಸ್ಗಳು ಶೇರ್.